ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನ್ ನ್ಯೂಸ್ಗೆ ಸ್ವಾಗತ. ನಾನು ವಿಲ್ಸನ್. 30 ವರ್ಷದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕಿಂಚಿತ್ತೂ ಗೌರವ ನೀಡದೆ ಒಳಮೀಸಲಾತಿ ಜಾರಿಗೆ ಮಾಡಲು ಕುಂಟು ನೆಪಗಳನ್ನು ಹೇಳ್ತಾ ಇದೆ ಎಂದು ಗಡಿನಾಡು ಬೀದರ್ ಜಿಲ್ಲೆಯಿಂದ ರಾಜ್ಯಾದ್ಯಂತ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 1 ತಿಂಗಳು ಗಡುವು ನೀಡ್ತಾ ಇದ್ದೇವೆ. ಬರುವ ಚಳಿಗಾಲದ ಅಧಿವೇಶನದ ಒಳಗಾಗಿ ಒಳಮೀಸಲಾತಿ ಜಾರಿಗೆ ಗೊಳಿಸದೆ ಇದ್ದಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹಾಗೂ ಬೆಳಗಾವಿ ಚಲೋ ಕರೆಯನ್ನು ನೀಡಬೇಕಾಗುತ್ತೆ ಎಂದು ಮಾದಿಗ ಸಮುದಾಯದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪನವರು ತಿಳಿಸಿದರು. ಎಚ್ ಕೆ ಪಾಟೀಲ್ ಅವರು ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡಿ ಮಾದಿಗ ಸಮುದಾಯಕ್ಕೆ ಒಂದಿಷ್ಟು ಅವಮಾನವನ್ನು ಮಾಡಿದ್ದಾರೆ, ಒಳಮೀಸಲಾತಿ ಜಾರಿಗೆ ಮಾಡಲು ಆಗುವುದಿಲ್ಲ, ಒಂದಿಷ್ಟು ದತ್ತಾಂಶಗಳು ಸರಿಯಿಲ್ಲ ಎನ್ನುವ ಮಾತು ಎಂದು ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಬಿ ನರಸಪ್ಪನವರು ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ಅಹಿಂದ ನಾಯಕ ಎನಿಸಿಕೊಂಡಂತಹ ಸಿದ್ದರಾಮಯ್ಯನವರೇ, ನೀವು ಒಳಮೀಸಲಾತಿ ಜಾರಿಗೆ ಮಾಡುತ್ತೀರಿ ಅನ್ನುವ ನಮಗೆ ಭರವಸೆ ಇದೆ. ನೀವು ಕೇಂದ್ರದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆಯವರ ಒತ್ತಡದಿಂದಲೋ ನಿಮ್ಮ ರಾಷ್ಟ್ರೀಯ ನಾಯಕರ ಒತ್ತಡದಿಂದಲೋ ಈ ಕೆಲಸಕ್ಕೆ ಹಿಂಜರಿತಾ ಇದ್ದೀರಿ. ನೀವು ಇದು ಕೂಡಲೇ ಮಾಡಬೇಕು ಎನ್ನುವಂತಹ ಒತ್ತಾಯವನ್ನು ಬೀದರ್ ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದ ರಾಜ್ಯಾಧ್ಯಕ್ಷರಾದಂತಹ ಬಿ ನರಸಪ್ಪನವರು ಮತ್ತು ಬೀದರ್ ಜಿಲ್ಲಾಧ್ಯಕ್ಷರಾದಂತಹ ವಿಜಯಕುಮಾರ್ ಹಿಪ್ಪಳಗಾಂವ್ ತಿಳಿಸಿದ್ರು. ಸರ್, ಇವತ್ತು ಬೀದರ್ ಬಂದಿರೋ ಉದ್ದೇಶ, ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಳಮೀಸಲಾತಿ ಪರವಾಗಿ. ಇವತ್ತು ಒಳಮೀಸಲಾತಿ ಸಿಗಬೇಕಂತೇಳಿ, ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ಇವತ್ತು ಸುದೀರ್ಘವಾಗಿ 30 ವರ್ಷಗಳ ಕಾಲ ಅಸ್ಪೃಶ್ಯ ಸಮುದಾಯಗಳು, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ನಾವು ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಮಾದಿಗದಂಡೋರ MRPS ಕರ್ನಾಟಕದಲ್ಲಿ ಈಗಾಗಲೇ ಕಳೆದ 1 ಆಗಸ್ಟ್ ತೀರ್ಪು ಬಂದರಂತೆ, SC ST ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಆಯಾ ರಾಜ್ಯ ಸರ್ಕಾರಗಳೇ ಜಾರಿಗೊಳಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಅದರ ಅನುಗುಣವಾಗಿ ಇವತ್ತು ರಾಜ್ಯ ಸರ್ಕಾರಗಳು, ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಕಳೆದ 28 ಅಕ್ಟೋಬರ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಶೂನ್ಯ ವೇಳೆಯಲ್ಲಿ ತಂದು ಅಜೆಂಡಾ ಮುಖ್ಯವಾಗಿದ್ದರೂ ಕೂಡ ಅದನ್ನು ಯಾವುದೇ ಕಾರ್ಯರೂಪ ತರದೆ ಕೊನೆಯ ಶೂನ್ಯ ವೇಳೆಯಲ್ಲಿ ಕಾಟಾಚಾರಕ್ಕಾಗಿ ಈ ಒಂದು ಒಳಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ, ಅನುಮೋದನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಯೋಗವನ್ನು ರಚನೆ ಮಾಡ್ತೀವಿ, ದತ್ತಾಂಶಗಳು ಸರಿಯಿಲ್ಲ ಅಂತ ಹೇಳುತ್ತಾ ಮಾದಿಗರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದು ನಾವು ಮಾದಿಗ ದಂಡವರು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗದ ವರದಿ, ಜಸ್ಟಿಸ್ ನ್ಯಾಯಮೂರ್ತಿಗಳು ಕೊಟ್ಟಂಥ ವರದಿ ಅಂಕಿಸಂಖ್ಯೆಗಳ ಆಧಾರದ ಮೇಲೆ ಮಾದಿಗರಿಗೆ 6%, ಚಲುವಾದಿಗಳಿಗೆ 5%, ಒಡ್ರು ಲಂಬಾಣಿ 3% ಮತ್ತು ಹಲ್ಮಾರ್ ಸಮಾಜಕ್ಕೆ 1% ಅಂತೇಳಿ ಜನಸಂಖ್ಯೆಯ ಒಳಗೆ ಮೀಸಲಾತಿಯನ್ನು ಒಳಮೀಸಲಾತಿ ಸಾಮಾಜಿಕ ನ್ಯಾಯ ಇದರಲ್ಲಿದೆ. ಹಾಗಾಗಿ ಈ ವರದಿ ಆದಷ್ಟು ಬೇಗನೆ ಜಾರಿಗೊಳಿಸಿ ಅಂತೇಳಿ ನ್ಯಾಯಮೂರ್ತಿಗಳು ಹೇಳಿದಂಥ ಕೆಲವು ಸಂದರ್ಭಗಳು ತಾವೆಲ್ಲ ನೋಡಿದ್ದೀರ. ಇವತ್ತು ಉದ್ದೇಶಪೂರ್ವಕವಾಗಿ ಮಾದಿಗ ಸಮುದಾಯವನ್ನು ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಮತ್ತು ಹಿಂದುಳಿದ ವರ್ಗದ CM ಅವರು ಕೂಡ ಇಲ್ಲೋ ಒಂದು ಕಡೆ ಪ್ರತ್ಯೇಕ ಮಾದಿಗರಿಗೆ ವಂಚನೆ, ಮೋಸ, ಅನ್ಯಾಯ ಆಗ್ತಾ ಇದೆ, ಕಾಲಹರಣ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಆದಷ್ಟು ಬೇಗನೆ ಶಿಫಾರಸು ಮಾಡಬೇಕು, ಜಾರಿಗೊಳಿಸ್ಬೇಕು. ಜಾರಿಗೊಳಿಸದೆ ಉದ್ದೇಶಪೂರ್ವಕ ಮಾದಿಗರನ್ನು ತುಳಿಯುವಂಥ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ರಾಜ್ಯಾದ್ಯಂತ ನಾವು ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ, ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸಲಿಕ್ಕೆ ನಾವು ಮುಂದಾಗಿದ್ದೀವಿ. ಇವತ್ತು ಕಾನೂನು ಮಂತ್ರಿಗಳಾದಂಥ HK ಪಾಟೀಲ್ರವರು ಲಂಬಾಣಿ ಸಮುದಾಯ ಸಮಾವೇಶದಲ್ಲಿ ಒಳಮೀಸಲಾತಿ ಮಾಡೋಕ್ಕೆ ಬರುವುದಿಲ್ಲ, ದತ್ತಾಂಶ ಸರಿಯಿಲ್ಲ, ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದು ಸರಿಯಿಲ್ಲ ಅಂತೇಳಿ
ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಎಚ್ ಕೆ ಪಾಟೀಲ್ರವ್ರನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮಾನ್ಯ ಕಾನೂನು ಸಲಹೆಗಾರರು, ಕಾನೂನು ಸಚಿವರು ನೀವು ಈ ರೀತಿ ಸಮುದಾಯಕ್ಕೆ ಸುಳ್ಳು ಹೇಳಿ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಲಂಬಾಣಿ ಸಮುದಾಯಗಳು ಮತ್ತು ಮಾದಿಗ ಸಮುದಾಯಗಳ ಮುಂದೆ ನೀವು ಘರ್ಷಣೆ ಮಾಡುವಂಥ, ಶಾಂತಿ ಇದ್ದಂಥ ಅಶಾಂತಿ ಉಂಟು ಮಾಡ್ತಿರುವಂಥ ನಾಲಾಯಕ್ ಎಚ್ ಕೆ ಪಾಟೀಲ್ ಅಂತ ಹೇಳಲಿಕ್ಕೆ ಬಯಸ್ತಿದ್ದೀರಿ. ಯಾಕಂದ್ರೆ ಕಾನೂನು ಗೊತ್ತಿಲ್ಲದ ಆ ಥರ ಮಾತಾಡ್ತಾ ಇದ್ದೀರಿ. ತಾವೇ ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ಅಕ್ಟೋಬರ್ 28ರಂದು ಪತ್ರಿಕಾಗೋಷ್ಠಿ ಕರೆದು ಆದಷ್ಟು ಬೇಗನೆ ಒಳಮೀಸಲು ಜಾರಿ ಮಾಡ್ತು ಅಂತ ಹೇಳಿದಂಥ ಎಚ್ ಕೆ ಪಾಟೀಲ್ರವರು, ಮತ್ತು ಇವತ್ತು ಉದ್ದೇಶಪೂರ್ವಕವಾಗಿ ಕೆಲವು ಲಂಬಾಣಿ ಸಮುದಾಯ ಸಮಾವೇಶಗಳಲ್ಲಿ ಹೋಗಿ ಹೇಳಿಕೆ ಕೊಡ್ತಾರಂತಂದರೆ ಇದು ಭಾಳ ಹಾಸ್ಯಾಸ್ಪದ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ಯಾವುದೇ ಜಿಲ್ಲೆಗೆ ಬಂದರೂ ನಿಮ್ಮನ್ನು ಗೆರವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರ ಮೇಲೆ ಅಪಾರವಾದ ನಂಬಿಕೆ ಗೌರವ ಇದೆ ಮಾಡ್ತಾರಂತೇಳಿ, ಆದರೂ ಕೂಡ ಅವ್ರಿಗೆ ಎಲ್ಲೋ ಒಂದು ಹೈಕಮಾಂಡ್ ಬ್ರೇಕ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನು ವಿರೋಧ ಮಾಡಿಸ್ತಾ ಇದ್ದಾರೆ, ಎಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ತಡಿತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಕಾಡ್ತಾ ಇದೆ. ನೀವೊಬ್ಬ ದಲಿತರು, ಈ ದೇಶದಲ್ಲಿ ದಲಿತ ನಾಯಕನಂತ ಎನಿಸ್ಕೊಂಡವರು, ನೀವು ನಮ್ಮನ್ನು ಯಾಕೆ, ನಿಮ್ಗೆ ಒಳಮೀಸಲಕ್ಕೆ ಬೇಕಾಗಿಲ್ವಾ, ನಿಮಗೂ ಒಳಮೀಸಲು ಸಿಗ್ತದಲ್ಲ, ನಿಮ್ಗೆ 5% ಸಿಗುತ್ತಲ್ಲ, ಯಾಕೆ ನೀವು ಈ ರೀತಿ ನಮಗೆ ತಾರತಮ್ಯ ಮಾಡ್ತಾ ಇದ್ದೀರಿ? ಮಾದಿಗರು ಮತ್ತು ಹೊಯ್ಲರು ಅಣ್ಣತಮ್ಮಂದ್ರು, ನಾವೆಲ್ಲ ಅಸ್ಪೃಶ್ಯ ಸಮುದಾಯಗಳು, ಬಟ್ ಒಂದು ಕಡೆ ನಮ್ಮನ್ನು ಎಲ್ಲೋ ಕಡೆ ಯಾಮಾರಿಸ್ತಾ ಇದ್ದೀರಿ, ರಾಜಕೀಯದಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ. ಮತ್ತು ದಲಿತರಲ್ಲಿ ದಲಿತರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದಾರೆ, ಈಗ ರಾಜ್ಯಕ್ಕೆ ದಲಿತ CM ಅಂತ ಬಂದಾಗ ನಾವು ನಮ್ಮ ಹಿರಿಯರಾದಂಥ ಆಹಾರ ಸಚಿವರಾದಂಥ ಮಲ್ಲಿಕಾರ್ಜುನ ನಮ್ಮ KH ಮುನಿಯಪ್ಪನವರು ಆಹಾರ ಸಚಿವರು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಕೂಡ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಮತ್ತು ಹಲವಾರು ಸಲ ಗೆದ್ದಿದ್ದಾರೆ, 7 ಸಲ ಗೆದ್ದಿದ್ದಾರೆ, MPಗಳಾಗಿದ್ದಾರೆ, ಅವರು ಅನುಭವ ಇದೆ, ಅವರು ದಲಿತರಲ್ಲಿ ದಲಿತರು ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ, ಮತ್ತು ಇವತ್ತು ಕರ್ನಾಟಕದಲ್ಲಿ ಆಹಾರ ಸಚಿವರಾಗಿ ಸೇವೆ ಮಾಡ್ತಾ ಇದ್ದಾರೆ, ಅವರು ಹಿರಿಯರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗಿಂತ ಏನು ಯಾವುದಾದ್ರೂ ರಾಜ್ಯದಲ್ಲಿ ಹಿರಿಯರಿದ್ದಾರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದಕ್ಕಾಗಿ ದಯವಿಟ್ಟು ಮಲ್ಲಿಕಾರ್ಜುನ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಸೋನಿಯಾ ಗಾಂಧಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಮಾಜಕ್ಕೆ ತಪ್ಪು ದಾರಿ ಎಳೆಯೋದು ಬೇಡ, ತಪ್ಪು ಸಂದೇಶ ಕೊಡೋದು ಬೇಡ. ಕೂಡಲೇ SC ವರ್ಗಣೆ ಜಾರಿ ಆಗಬೇಕಂತ ನಮ್ಮ ಒತ್ತಾಯ. ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಿಂದಲೇ ಇದು ಹೋರಾಟ ಜಿಲ್ಲೆ, ಕರ್ನಾಟಕ ಇದು ಒಂದು ಕಿರೀಟ ಇದ್ದಾಗೆ ಈ ಜಿಲ್ಲೆಯಿಂದ ನಮ್ಮ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. 1 ತಿಂಗಳವರೆಗೆ ನಾವು ರಾಜ್ಯ ಪ್ರವಾಸ ಮಾಡಿ ನಮ್ಮ ಸಮುದಾಯ ಜಾಗೃತಿಗೊಳಿಸುತ್ತಾ ಸಂಘಟನೆ ಬಲಪಡಿಸುತ್ತಾ ಮಂದಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಾವು ಒಳಮೀಸಲು ಪಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಯಾರು ಕೂಡ ನಿದ್ದೆ ಮಾಡುವುದಿಲ್ಲ, ಮಾದಿಗರು ಎಚ್ಚೆತ್ತುಕೊಂಡಿದ್ದೀವಿ. ಈಗಾಗಲೇ ಕಳೆದ 16ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳು DC ಕಚೇರಿಗಳು ಮುತ್ತಿಗೆ ಹಾಕಿದ್ದೀವಿ. ಬರುವಂಥ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಕೂಡಲೇ ಒಳಮೀಸಲು ಜಾರಿ ಆಗಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಲ್ಲೂ ಒತ್ತಡ ಹಾಕ್ತಾ ಇದ್ದೀವಿ. ಈಗಾಗಲೇ ಅವರು ಏನಾದರೂ ತೀರ್ಮಾನ ತಗೊಂಡು ಆದಷ್ಟು ಬೇಗನೆ ಚಳಿಗಾಲ ಅಧಿವೇಶನದಲ್ಲಿ ಜಾರಿಗೊಳಿಸಿದ್ರೆ ಸಮುದಾಯಕ್ಕೆ ಒಳ್ಳೆದಾಗುತ್ತೆ, ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ. ಒಂದು ವೇಳೆ ಚಳಿಗಾಲ ಅಧಿವೇಶನದಲ್ಲಿ ಕೂಡ ಆಯೋಗ ರಚನೆ ಮಾಡಿದ್ದೀವಿ, ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ದೀವಿ, ಅದು ದತ್ತಾಂಶ ಬರುವವರೆಗೂ ಕಾಯ್ತೀವಿ ಅಂತ ಹೇಳ್ತಾ ಮುಂದೆ ಹೋದರೆ ನಾವು ಯಾವುದೇ ನಾಗಮೋಹನ್ ದಾಸ್ ಆಯೋಗದ ವರದಿ ನಮಗೆ ಅವಶ್ಯಕತೆ ಇಲ್ಲ. ನಾವು ಎಲ್ಲೂ ಕೇಳಿಲ್ಲ, ಹೋರಾಟಗಾರ ಕೇಳಿಲ್ಲ, ಯಾರು ರಾಜಕಾರಣ ಕೇಳಿಲ್ಲ. ಇದು ಎಲ್ಲೋ ಕಡೆ ಎಲ್ಲೋ ಒಂದು ಕಡೆ ಮಾದಿಗರನ್ನ ಮಾದಿಗರಿಗೆ ಮಣ್ಣರಿಸುವಂಥ ಕೆಲಸ ಆಗ್ತಾ ಇದೆ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಆಯೋಗ ಬೇಡ, ಈಗಿದ್ದಂಥ ಆಯೋಗ ಸದಾಶಿವ ಆಯೋಗದ ವರದಿ ಮತ್ತು ಮಾಧುಸ್ವಾಮಿ ಕೊಟ್ಟಿರುವಂಥ ಉಪಸಮಿತಿ ಅದರ ಅನುಗುಣವಾಗಿ ಮೀಸಲಾತಿ ಕೊಡಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ 1 ತಿಂಗಳಿದೆ, December 9ರಿಂದ ಪ್ರಾರಂಭ ಆಗ್ತದೆ ಅಂತ ಮಾಹಿತಿ ಇದೆ. December 9ರಿಂದ 20ರವರೆಗೆ ಅಷ್ಟು ಒಳಗಡೆ ಏನಾದರೂ ಒಳಮೀಸಲಾತಿ ಜಾರಿ ಮಾಡಿದ್ರೆ ಯಾವುದೇ ಮುತ್ತಿಗೆ ಹಾಕೋದಿಲ್ಲ. ಒಂದು ವೇಳೆ ಮಾಡದೇ ಇದ್ರೆ ಮತ್ತೊಂದ್ಸಲ ಕಾಲಹರಣ ಮಾಡಿದ್ರೆ ನಾವು ಸ್ಟೆಪ್ ತಗೊಂತೀವಿ. ಅದಕ್ಕೆ 1 ತಿಂಗಳು ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾವು ಕರೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ, ಬೆಳಗಾವಿ ಚಲ ಕಾರ್ಯಕ್ರಮ ಕರೆ ಕೊಡ್ತೀವಿ, CM ಅವರ ಮನೆ ಮುತ್ತಿಗೆ ಕಾರ್ಯಕ್ರಮ ಕೊಡ್ತೀವಿ. ಇದು ಮಾದಿಗರ ಕೂಗು, ಮಾದಿಗರ ಶಕ್ತಿ, ಮಾದಿಗರ ಪ್ರದರ್ಶನ ಮಾಡ್ತೀವಿ. ಇವತ್ತು ಮಾದಿಗ ಮತ್ತು ಉಪಜಾತಿಗಳು, ಮಾದಿಗ ಜಾತಿಯಲ್ಲಿ ಇವತ್ತು 59 ಜಾತಿಗಳು ಬರ್ತಾ ಇದ್ದಾವೆ. ನಾವೆಲ್ಲರೂ ಹಂಚ್ಕೊಂಡು ತಿನ್ಬೇಕಲ್ವಾ? ಉಪಜಾತಿಗಳು ಒಲ್ಲೆ ಸಮುದಾಯದ 5% ಅಲ್ಲಿ ಅವರು ಒಂದು 26-27 ಉಪಜಾತಿಗಳಿದ್ದಾರೆ, ಅವರು ಹಂಚ್ಕೊಂಡು ತಿನ್ಬೇಕಲ್ವಾ? ಎಲ್ರಿಗೂ ಸಾಮಾಜಿಕ ನ್ಯಾಯ ಬೇಕೇ ಬೇಕಂತ ಕೇಳ್ತಾ ಇದೀವಿ. ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಲ್ಲಿ ಇವತ್ತು ಸ್ಪರ್ಶ ಸಮುದಾಯಗಳು ಸೇರಿಕೊಂಡು ಇವತ್ತು ಬಲಿಟ್ರಾಗಿ ಅವ್ರು ಕಬಳಿಸ್ತಾ ಇದ್ದಾರೆ.
ನಮ್ಮ ಮೀಸಲಾತಿ ಅಸ್ಪೃಶ್ಯ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ನಮ್ಮ ಹೋರಾಟ. ಇವತ್ತು ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಸುಮ್ಮನಿದ್ದಲೇ ಸುರಿಗಿ ತಪ್ಪದು, ದಂಗೆ ಇದ್ರೆ ಜಯ ತಮ್ಮದು, ಶಿಕ್ಷಣ ಸಂಘಟನೆ ಹೋರಾಟ, ನಿಮ್ಮ ಹಕ್ಕನ್ನು ಪಡಲಿಕ್ಕೆ ನೀವು ಮುಂದಾಗಬೇಕಂತ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ನಡ್ಕೋತಾ ಇದೀವಿ. ಇವತ್ತು ಬೀದರ್ ಜಿಲ್ಲೆಯಿಂದ ನಮ್ಮ ಹೋರಾಟ. ಬೀದರ್ ಜಿಲ್ಲೆಯಲ್ಲಿ ಎಲ್ಲ ನನ್ನ ಸಮುದಾಯದ ಬಂಧುಗಳು, ಈಗಾಗಲೇ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಂತಹ ವಿಜಯ್ ಕುಮಾರ್ ಇಪ್ಪಳಂಗ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ನಾವು. ಆದಷ್ಟು ಬೇಗನೆ ತಾವು ಹೇಳಿದಾಗ ಬೆಳಗಾವಿ ಅಧಿವೇಶನದಲ್ಲಿ ಜಾರಿಗೊಳಿಸಿದ್ರೆ ನಾವು ಸ್ವಾಗತಿಸ್ತೀವಿ, ಅಭಿನಂದಿಸಿ ಸಿದ್ದರಾಮಯ್ಯ ಅವರು. ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ನಮ್ಮ ಹೆಸರು ಬೀನರಸಪ್ಪ, ಮಾದಿದಂಡ್ರ ರಾಜ್ಯಾಧ್ಯಕ್ಷರು, ಬೆಂಗಳೂರು. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.